ಆರ್ಡರ್ ಮಾಡಿ. ಥ್ಯಾಂಕ್ ಯು. ಒಂದೊಂದು ಕೇರ್ ಸೆಂಟ್ರಲ್ಲೆಲ್ಲ ಊಟ ಇಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡೋದು ನೋಡಿದ್ದೀವಿ. ಇಲ್ಲಿ ನೋಡಿ, ಕೊಡಗಿನ ಕೇರ್ ಸೆಂಟರ್ನಲ್ಲಿ ವಿಭಿನ್ನ ಆಹಾರ ಶೈಲಿ, ಸರ್ಕಾರದ ಮೆನು ಬದಲಿಗೆ ಕೊಡಗಿನ ಆಹಾರ ಪದ್ಧತಿ ರೀತಿಯಲ್ಲೇ ಆಹಾರ ಕೊಡ್ತಿದ್ದಾರೆ. ವಾರದಲ್ಲಿ ಒಮ್ಮೆ ಮಾಂಸದ ಊಟ, ಮೊಟ್ಟೆ ರೆಸಿಪಿಗಳನ್ನು ನೀಡ್ತಿದ್ದಾರೆ. ವಾರಕ್ಕೊಮ್ಮೆ ಚಿಕನ್ ಊಟ, ಮೊಟ್ಟೆ ಮಸಾಲೆ ನೀಡ್ತಿದ್ದಾರೆ. ಕಡಿಮೆ ಪ್ರಮಾಣದ ಮಸಾಲೆ ಬಳಸಿ ಚಿಕನ್ ಮಾಡಿ ಅದರ ಜೊತೆಗೆ ಚಪಾತಿಯನ್ನು ಕೂಡ ಕೊಡ್ತಿದ್ದಾರೆ. ಗ್ರೇಟ್, ವಾವ್. ಇಲ್ಲಿ ಸರ್ಕಾರದ ಮೆನು ಅಂತ ಹೇಳೋದೊಂದು ಫಿಕ್ಸ್ ಆಗಿದೆ ಸರ್. ಅದರಲ್ಲಿ ಬಿಸಿಬೇಳೆ ಬಾತು, ಚಿತ್ರಾನ್ನ ಆ ರೀತಿ ಕೊಡುವಂಥದ್ದಿದೆ. ನಾವಿಲ್ಲಿ ಸ್ವಲ್ಪ ನಮ್ಮ ಇಲ್ಲಿದ್ದು ಹವಾಗುಣಕ್ಕೆ ಅನುಗುಣವಾಗಿ ಸ್ವಲ್ಪ ವಿಭಿನ್ನವಾಗಿ ಈ ರೈಸ್ ಐಟಮ್ ಸ್ವಲ್ಪ ಇಲ್ಲಿ ತಿನ್ನೋದು ಕಡಿಮೆ ಇರೋದ್ರಿಂದ ನಾವು ಕೆಲವೊಮ್ಮೆ ಅದನ್ನೊಂದು ಕಡುಬನ್ನು ಬದಲಾವಣೆ ಮಾಡ್ಕೊಂಡಿದ್ವಿ. ಕಡುಬು, ಆಲೂಗಡ್ಡೆ, ಕಡಲೆಕಾಳು ಸಾಂಬಾರು ಕೊಡ್ತೀವಿ. ಇನ್ನು ಸೇವಿಗೆ ಉಪ್ಪಿಟ್ಟನ್ನು ನಾವು ಮಾಡ್ತೀವಿ. ಸೆಟ್ ದೋಸೆ ಮತ್ತು ಸೆಟ್ ದೋಸೆ ಕೊಡ್ತೀವಿ. ನಂತರ ತರಕಾರಿ ಪಲಾವ್ ಒಂದು ಕೊಡ್ತೀವಿ. ನಂತರ ಸೇವಿಗೆ ಉಪ್ಪಿಟ್ಟು. ಆ ಥರ ದಿನದಿಂದ ದಿನಕ್ಕೆ ಬದಲಾವಣೆ, 7 ದಿನಕ್ಕೂ ಬೇರೆ ಬೇರೆ ಐಟಮ್ ಚೌ ಚೌ ಬಾತ್ ಇದೆ. ಎಷ್ಟು ಅಜಗಜಾಂತರ ವ್ಯತ್ಯಾಸ ಕೊಡಗಿನ ಈ ಕಥೆಗೂ, ನಿನ್ನೆ ನಾವು ನಿಮ್ಮ ಮುಂದೆ ಇಟ್ಟುವಲ್ಲ ಚಾಮರಾಜನಗರದ ಸಂತೇಮರಳ್ಳಿಯ ಆ ಕರೋನಾ ಕೇರ್ ಸೆಂಟರ್ನ ಆರೋಪಗಳಿಗೂ ಒಂದು ಸ್ವಲ್ಪ ನೋಡಿ ಇನ್ನೊಬ್ಬರು ಕಲ್ತ್ಕೋಬೇಕು ಅನಿಸುತ್ತೆ. ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಮತ್ತೊಂದು ಒಳ್ಳೆ ಕೆಲಸ ಮಾಡೋರ ಬಗ್ಗೆ ಹೇಳಬೇಕು. ಈ ಕರೋನಾ ಸಂಕಷ್ಟದ ಟೈಮ್ನಲ್ಲಿ ಉತ್ತರ ಕನ್ನಡ ಮೂಲದ ಉದ್ಯಮಿ, ಅವರ ಹೆಸರು ಬಾಲಕೃಷ್ಣ ನಾಯಕ್ ಅಂತ, ಸಮಾಜ ಸೇವೆ ಮಾಡ್ತಿದ್ದಾರೆ. ಏನು ಅಂದರೆ, ಅವರ ಸ್ವಂತ ಊರು ಯಲ್ಲಾಪುರದ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ವ್ಯಾಕ್ಸಿನ್ ಕೇಂದ್ರ ನಿರ್ಮಿಸಿದ್ದಾರೆ. ಗುಡ್, ಗ್ರೇಟ್. ಗೋವಾದಲ್ಲಿ ಹೋಟೆಲ್ ಉದ್ಯಮಿ ಆಗಿದ್ದಾರೆ ಬಾಲಕೃಷ್ಣ ನಾಯಕ್. ಸ್ವಂತ ಹಣದಲ್ಲಿ 600,000 ರೂಪಾಯಿ ಖರ್ಚು ಮಾಡಿ ವ್ಯಾಕ್ಸಿನ್ ಕೇಂದ್ರ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ 18,00,000 ರೂಪಾಯಿ ಖರ್ಚು ಮಾಡಿ ವೆಂಟಿಲೇಟರ್ ಹೊಂದಿರೋ ಆಂಬ್ಯುಲೆನ್ಸ್ ಒಂದನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಮನಸ್ಸಿರಬೇಕಷ್ಟೇ, ಮಾರ್ಗ ಸಿಗುತ್ತೆ. ಲಾಸ್ಟ್ ಕೋವಿಡ್ ಅಲ್ಲಿ ನಾವು ಎಲ್ಲ ಗವರ್ಮೆಂಟ್ ಆಫೀಸರ್ಗೆ ಇವರಿಗೆ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ವಿ. ದಿನಕ್ಕೆ 300 ಮಂದಿಗೆ ಮೆಂಬರ್ಸ್ಗೆ 64 ಡೇಸ್ ಊಟ ಇಟ್ಟಿದ್ವಿ. ಎಲ್ಲ ಪೊಲೀಸ್ ಇವರಿಗೆ ಎಲ್ಲರಿಗೂ ಊಟ ಮಾಡಿಸಿ ಇಟ್ಟಿದ್ವಿ. ಈ ಸಲ ನಾವು ಸಾಹೇಬ್ರ ಜೊತೆಗೆ ಇಲ್ಲಿ ಬಂದಾಗ ನಮಗೆ ಏನನ್ಸಂದ್ರೆ, ಈ ಕೋವಿಡ್ ವ್ಯಾಕ್ಸಿನೇಷನ್ ತಗೊಳ್ಳೋ ಸೆಂಟ್ರ್ ಏನು ಏರಿಯಾ ಇದೆ ಅಲ್ಲ, ಅಲ್ಲಿ ನಾವು ರೋಗಿಗಳ ಮಿಡ್ಡಿಂದ ಪಾಸ್ ಆಗಬೇಕಾಗಿತ್ತು. ಅದಕ್ಕೆ ಭಾಳ ಜನ ವ್ಯಾಕ್ಸಿನೇಷನ್ ತೊಗೊಳ್ಳಿಕ್ಕೆ ಬರ್ಲಿಕ್ಕೆ ಹೆದರ್ತಾನೆ ಇದ್ರು. ಅದನ್ನು ಬರಬೇಕಾದ್ರೆ ನಮ್ಮ ಶಾಸಕರ ತಲೆಯಲ್ಲಿ ಏನಂತಂದರೆ, ನಮ್ಮ ಗುರುಗಳು ಉಸ್ತುವಾರಿ ಸಚಿವರು ಶಿವರಾಮ್ ಮೆಂಬರ್ಸ್ ಜೊತೆಗೆ ಬಂದಾಗ ಅವ್ರು ಏನು ಹೇಳಿದ್ರು ಅಂದರೆ, ಇದಕ್ಕೇನಾದರೂ ಒಂದು ಪರಿಹಾರ ಮಾಡಬೇಕು ಅಂತ ಹೇಳಿದಾಗ ನಮ್ಗೆ ಈ ಐಡಿಯಾ ಬಂತು. ನಾವು ಇಮಿಡಿಯೇಟ್ಲಿ 12 ಡೇಸಲ್ಲಿ ಇದು ಮಾಡಿದ್ವಿ. ನಾವು ಆಟೋ ಟ್ಯಾಕ್ಸಿ ಮಾರಾಟ ಸಂಘದ ಹಾಗೂ ನಮ್ಮ ಮಾರ್ಕೆಟ್ ಟ್ಯಾಕ್ಸಿ ಮತ್ತು ಇತರ ಮಾರ್ಕೆಟ್ ಅವ್ರಿಗೆ ಎಲ್ಲ ಬಂದಿದ್ದೀವಿ. ಇಲ್ಲಿ ನಮಗೆ ವ್ಯಾಕ್ಸಿನ್ ಇದ್ರು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಒಳ್ಳೆ ಚೆನ್ನಾಗಿ ಭಾಳನಾಯ್ಕವರು ಒಳ್ಳೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕೊರೋನಾ ಅಥವಾ ಕೋವಿಡ್ ಕೇರ್ ಸೆಂಟರ್ ಹೇಗಿರುತ್ತೆ ಅಂದರೆ, ತುಂಬ ನ್ಯೂಸ್ಗಳು ನೋಡಿದ್ದೀವಿ, ಯಾವುದೇ ಸೌಲಭ್ಯಗಳಿರಲ್ಲ, ವೈದ್ಯರು ಸರಿಯಾಗಿ ಚಿಕಿತ್ಸೆ ಕೊಡಲ್ಲ, ಊಟ ಸರಿ ಇಲ್ಲ, ಈ ಥರದ್ದೆಲ್ಲ ಕಂಪ್ಲೇಂಟ್ಸ್ ಬರ್ತಾನೆ ಇರುತ್ತೆ. ಅದು ಇಲ್ಲಿ ನೋಡಿ, ಹಾಸನ ಜಿಲ್ಲೆಯ ಕೇರ್ ಸೆಂಟರ್ ಇದು ರಾಜ್ಯಕ್ಕೆ ಮಾದರಿಯಾಗಿದೆ. ಉತ್ತಮ ಟ್ರೀಟ್ಮೆಂಟ್ ಕೊಡ್ತಾರೆ, ಪ್ರತಿಯೊಬ್ಬ ಸೋಂಕಿತರ ಬಗ್ಗೆ ಕಾಳಜಿ ವಹಿಸ್ತಾರೆ, ಯೋಗಾಭ್ಯಾಸ ಮಾಡಿಸ್ತಾರೆ, ಮನರಂಜನೆಗೋಸ್ಕರ ನೃತ್ಯ ಮಾಡುವ ವೈದ್ಯರಿದ್ದಾರೆ, ಉತ್ತಮ ಆಹಾರ, ಉತ್ತಮ ಹಣ್ಣು ಹಂಪಲುಗಳನ್ನು ಪೂರೈಸ್ತಾರೆ. ಶಾಸಕರ ಮನೆಯಲ್ಲಿಯೂ ನಮ್ಮನ್ನು ಹೇಗೆ ಈ ಥರ ನೋಡ್ಕೊಳ್ಳಲ್ಲ, ಆ ಥರ ಇಲ್ಲಿ ನೋಡ್ಕೋತಾರೆ ನಮಗೆ ಅಂತ ಸೋಂಕಿತರು ಮೆಚ್ಚುಗೆಯ ಮಾತುಗಳನ್ನು ಆಡ್ತಿದ್ದಾರೆ. ಅರಸೀಕೆರೆ ತಾಲೂಕಿನ ರಾಮೇನಹಳ್ಳಿ ಗುಡ್ಡದಲ್ಲಿರುವ ಇಂದಿರಾಗಾಂಧಿ ವಸತಿ ಶಾಲೆಯಲ್ಲಿ ತೆರೆದಿರುವ ಕೊರೋನಾ ಕಾಳಜಿ ಕೇಂದ್ರ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ. ಪ್ರತಿಯೊಬ್ಬರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಶಾಸಕ KM ಶಿವಲಿಂಗೇಗೌಡರು ವಾರಕ್ಕೆ 3-4 ಬಾರಿ ಭೇಟಿ ಕೊಡ್ತಾರೆ, ಅಲ್ಲಿನ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ. ಧೈರ್ಯ ತುಂಬುವ ಜೊತೆಗೆ ಅಲ್ಲೇ ಊಟ ಕೂಡ ಅವರೇ ಮಾಡ್ತಾರಂತೆ. ಗ್ರೇಟ್, ಗುಡ್. ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಸುಮಾರು 40 CCCಗಳನ್ನು ಓಪನ್ ಮಾಡಿದ್ದೇವೆ. ಅದರಲ್ಲಿ ಈಗ 27 CCCಯಲ್ಲಿ ಈ ಒಂದು ಸೋಂಕಿತರನ್ನು ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು, ಯಾರು ಎಸಿಂಪ್ಟೊಮ್ಯಾಟಿಕ್ ಇದ್ದು ಮನೆಯಲ್ಲಿ ಅವಕಾಶ ಇಲ್ಲ, ಅವರಿಗೆ ಟಾಯ್ಲೆಟ್ ಫೆಸಿಲಿಟೀಸ್ ಇಲ್ಲ, ಅಂಥವರಿಗೆ ಒಂದು CCC ಕೇಂದ್ರದಲ್ಲಿ ಅವರನ್ನು ದಾಖಲಾತಿ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಊಟ ಕೊಡ್ತಾರೆ, ಬಿಸಿದು ಮೊಟ್ಟೆ ಕೊಡ್ತಾರೆ, ಚಪಾತಿ ಪಲ್ಯ ಕೊಡ್ತಾರೆ, ಮನೆಗಿಂತ ಚೆನ್ನಾಗಿ ನೋಡ್ಕೊತಾರೆ, ಡಾಕ್ಟರ್ ಬರ್ತಾರೆ, ನಮಗ್ ನೀಟಾಗಿ ಮನೆಯಲ್ಲಿ ಕೆಟಲ್ ಕೊಟ್ಟಿದ್ದಾರೆ, ಫಿಲ್ಟರ್ ವಾಟರ್ ಇಡ್ತಾರೆ, ಕೆಟಲ್ ಅಲ್ಲಿ ನಾವು ಬಿಸಿ ಮಾಡ್ಕೊಂಡು ಬಿಸಿ ನೀರು ಕುಡಿತೀವಿ. ಸಿಸ್ಟರ್ ಇರ್ತಾರೆ, ಹೆಣ್ಮಕ್ಳಿಗೆಲ್ಲ ಸ್ಯಾನಿಟೈಸರಿ ಪ್ಯಾಡ್ಸ್ ಸೌಲಭ್ಯ ಇದೆ,
ಕೊಡ್ತಿದ್ದಾರೆ ಪ್ಯಾಡ್ಸ್ ಎಲ್ಲ ಹೆಣ್ಮಕ್ಳಿಗೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಡೈಲಿ ಬೆಳಗ್ಗೆ ಬಂದು ಇಡೀ ಬಿಲ್ಡಿಂಗ್ ಪೂರ್ತಿ ಸ್ಯಾನಿಟೈಸ್ ಮಾಡ್ತಾರೆ. ನಮಗೆ ಚೆನ್ನಾಗಿದೆ ಇಲ್ಲಿ. ಬೇರೆಯವ್ರಿಗೂ ಇದು ಒಂದು